ನಾನು ವೀರ ಮದಕರಿನೇ. ಇವ್ ನೀವು ಈ ಪ್ರಶ್ನೆ ಕೇಳಿದ್ರ ಇದಕ್ಕೆ ಉತ್ತರ ಕೊಟ್ಟನ, ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ. ನಾನು ಅದನ್ನೆಲ್ಲ ಇಲ್ಲ, ನಾನು ಸಿನಿಮಾದವನು, ಪಾತ್ರ ನಂಬವನು. ಮರಿಬೇಡಿ, ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅಂತ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನು ಬಿಟ್ಕೊಡ್ಬೇಕು ಅಂತ ಬಂದಾಗ 3 ವರ್ಷ ನಾವು ಇದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ, ಇದನ್ನು ಬಿಟ್ಕೊಟ್ಟಿದ್ದೀನಿ ನಾನು. ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ಇದು ನಮ್ಮದು ಅಂತ ಬರಲ್ಲ ಮೇಡಮ್. ಒಬ್ಬ ನಿರ್ಮಾಪಕ ರಾಕ್ ಲೈನ್ ನಾನು ತುಂಬ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ, ಅವ್ರು ಮಾಡೋಕ್ಕೆ ಆಸೆ ಪಟ್ಟಿದ್ದಾರೆ ಬಿಟ್ಕೊಟ್ಟಿದ್ದೀನಿ, ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ. ಸಿ ಸಿನಿಮಾ ಅನ್ನೋದು ಯಾರೂ ಇಲ್ಲಿ ನಾವು ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ, ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್. ನನ್ ಆಫ್ ಅಸ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ ಸಂಬಡಿ ಎಲ್ಸ್. ಮನೆ ಹೋದಾಗ ಮರಿಬೇಡಿ, ನನ್ನ ತಂದೆ ತಾಯಿಗೆ ಮಗ ಆಗಿರಬೇಕು, ಹೆಂಡತಿ ಗಂಡ ಆಗಿರಬೇಕು, ಮಗಳಿಗೆ ಅಪ್ಪ ಆಗಿರಬೇಕು, ಇಲ್ಲಿ ಫ್ಯಾನ್ಸ್ ಅಂತ ಬಂದರೆ ಸಹೋದರ ಆಗಿರಬೇಕು, ಥಿಯೇಟ್ರಲ್ಲಿ ನಿಮಗೆ ಜೋಕರ್ ತರೋನೋ ಹುಲಿ ತರೋನೋ ಯಾವುದೋ ಒಂದು ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು. ಪ್ಲೀಸ್ ಆಸ್ಕ್ ಮೀ ಹೌ ಐ ಆಮ್ ಐ, ಹೂ ಆರ್ ಯು, ಆಸ್ಕ್ ಮೀ ದಟ್ ಕ್ವೆಶನ್. ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ? ಯಾರು ನಿನ್ನನ್ನು ಜಡ್ಜ್ ಮಾಡಿದ ಎಲ್ಲಿ ಕೂತಿರ್ತೀಯ ನೀನು? ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಅಂದರೆ ನಿನ್ನೊಟ್ಟಿಗೆ ಒಂದು ಟೀ ಕುಡಿತಾರ? ಇದನ್ನು ಕೇಳಿ, ಇದಕ್ಕೆ ಕೊಡೋದಕ್ಕೆ ಉತ್ತರ ಕಷ್ಟ ಆಗುತ್ತೆ ನನಗೆ. ಬಿಕಾಸ್ ಅಂಥ ಜಾಗ ಇಲ್ಲ ನಮ್ಮ ಲೈಫಲ್ಲಿ. ಬೆಳಿಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ, ಅಲ್ಲಿ ಸರಿ ಇಲ್ಲ ಅಂದರೆ ಇಲ್ಲಿ, ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ. ಯು ಡೋಂಟ್ ನೋ. ಆಸ್ ಅ ಬೀಂಗ್ ಅನ್ ಆಕ್ಟರ್ ಅಂಡ್ ಬೀಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್, ಇಟ್ಸ್ ಸೋ ಕೇಜ್ಡ್. ಈ ಮಧ್ಯದಲ್ಲಿ ಹಾಗೆ ಹೀಗೆ ಇವರೇನು ಹೇಳ್ತೀರಿ ಅವನು ಹೇಳ್ತೀನಿ, ಟ್ರಸ್ಟ್ ಮೀ, ನನಗೂ ಆ ಕೇಕಿಗೂ ಸಮಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫ್ರೆನ್ಸ್. ಎವ್ರಿಬಡಿ ವಾಂಟ್ಸ್ ಅ ಪೀಸ್ ಆಫ್ ಯು, ನೋ ಬಡಿ ವಾಂಟ್ಸ್ ಯು, ದಟ್ಸ್ ನಾಟ್ ಫೇರ್. ಪ್ಲೀಸ್ ಡೋಂಟ್ ಫರ್ಗೆಟ್ ಐ ಆಮ್ ಎ ಹ್ಯೂಮನ್, ಲೆಟ್ ಮೀ ಬ್ರೀತ್.